बीजापुर में जिला पुलिस वेलफेयर एंड फ्लैग डे का आयोजन। बीजापुर डिस्ट्रिक्ट पुलिस वेलफेयर एंड फ्लैग डे का प्रोग्राम शहर के जिला पुलिस परेड मैदान में आयोजन हुआ। धारवाड़ पीटीएस के प्रिंसिपल और रिटायर्ड पुलिस अधिकारी एनबी जाधव ने पुलिस टुकड़ियों की सलामी ली। जिला कलेक्टर पी सुनील कुमार और जिला पंचायत सीईओ राहुल शिंदे मुख्य अतिथि आह्वानित थे। जिला पुलिस वरिष्ठ अधिकारी HD आनंद कुमार, एडिशनल SP डॉक्टर राम अरसद्दी, DYSP लक्ष्मी नारायण के अलावा जिले के पुलिस अफसरान, स्टाफ और बड़ी संख्या में पुलिस परिवार और जनता रही मौजूद। ಎಂಟು ವರ್ಷಗಳ ಸೇವೆಯನ್ನು ಪೊಲೀಸ್ ಇಲಾಖೆಯಲ್ಲಿ ಅನನ್ಯವಾಗಿ ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಎರಡು ಸಲ ಕೂಡ ಗಣಕ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಪದೋನ್ನತಿಯನ್ನು ಪಡೆದು ಧಾರವಾಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ SPಯಾಗಿ ವಿಶ್ರಾಂತಿಯನ್ನು ಪಡೆದು ಪ್ರಮುಖ ಘಟ್ಟ ಪಥ ಸಂಚಲನ ಸುತ್ತೆಲ್ಲ ಹಸಿರು ಹಸಿರು ಮೈದಾನವು ಕೂಡ ವಿಶೇಷವಾಗಿ ಶೃಂಗಾರಗೊಂಡಿದೆ. ವೇದಿಕೆಯ ಮೇಲೆ ಎನ್ಬಿ ಜಾಧವ್, ಮಾನ್ಯ ನಿವೃತ್ತ ಪೊಲೀಸ್ ಅಧೀಕ್ಷಕರು ಹಾಗೂ ಪ್ರಾಂಶುಪಾಲರು PTS ಧಾರವಾಡ, ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ವಿಜಯಪುರ, ಶ್ರೀ ಪೀಸ್ IAS ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿರುವ ನಮ್ಮ ಹೆಮ್ಮೆಯ ಪೊಲೀಸ್ ಇಲಾಖೆ ಪೊಲೀಸ್ ಧ್ವಜ ದಿನಾಚರಣೆಯು ಕರ್ನಾಟಕ ಪೊಲೀಸ್ ಪಾಲಿಗೆ ಮಹತ್ವದ ದಿನವಾಗಿದೆ. ಪೊಲೀಸ್ ಪಡೆಗಳ ಸೇವೆ, ಧೈರ್ಯ, ಸ್ಥೈರ್ಯ, ಗೌರವ ಹಾಗೂ ಆಚರಿಸಲಾಗುತ್ತಿದೆ. ಇದೀಗ ಎರಡನೇ ಹಂತದಲ್ಲಿ ಮುಖ್ಯ ಅತಿಥಿಗಳಿಗೆ ಹಾಗೂ ವೇದಿಕೆ ಗಣ್ಯರಿಗೆ ಶೀಘ್ರಗತಿಯ ನಡಿಗೆ ಮೂಲಕ ಪೊಲೀಸಿನ ವಾದ್ಯವೃಂದದ ಸಂಗೀತದ ಇಲಾಖೆಗೆ ಇನ್ನೂ 25% ಕೇಂದ್ರ ಬಿಡುಗಡೆಗೊಂಡಿವೆ. ಈಗ ಅವುಗಳನ್ನು ವಿತರಣೆ ಕೂಡ ಮಾಡಲಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶವೇ ಪೊಲೀಸ್ ಧ್ವಜಗಳ ಬಿಡುಗಡೆ ಮತ್ತು ಅನಾವರಣ. ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಕಾರ್ಯಕ್ರಮ. ಪೊಲೀಸ್ ಧ್ವಜಗಳಿಂದ ಬಂದಿರತಕ್ಕಂತಹ ವಂತಿಗೆಯನ್ನ ಅದರಲ್ಲಿ 50% ಪೊಲೀಸ್ ಜಿಲ್ಲಾ ಪೊಲೀಸ್ ವತಿಯಿಂದ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಣೆ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ. ಈ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಪೊಲೀಸ್ ಕಲ್ಯಾಣ ದಿನಾಚರಣೆ ಅಂತ ಕೂಡ ಹಿಂದಿನ ವರ್ಷ ಅದನ್ನು ಪರಿವರ್ತನೆ ಮಾಡಲಾಗಿದೆ. ಅದರಿಂದ ನಾವು ಈ ದಿನ ಪೊಲೀಸ್ ಧ್ವಜ ದಿನಾಚರಣೆ ಮತ್ತು ಕಲ್ಯಾಣ ದಿನಾಚರಣೆಯನ್ನಾಗಿ ಈ April 2 ತಾರೀಕನ್ನ ಆಚರಣೆ ಮಾಡಿದ್ದೇವೆ. ಈ ಆಚರಣೆಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಅತ್ಯುತ್ತಮವಾದ ಕವಾಯತನ್ನು ಮಾಡಿದ್ದಾರೆ. ಅದರ ಒಟ್ಟಿಗೆ ಇದರಲ್ಲಿ ನಮ್ಮ ನಿವೃತ್ತ ಅಧಿಕಾರಿಗಳು ಅತ್ಯಂತ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಜಿಲ್ಲೆಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಸುನೀಲ್ ಕುಮಾರ್ ಸಾಹೇಬ್ ಅವರು IAS ಮತ್ತು ರಾಹುಲ್ ಶಿಂದೆ ಅವರು IAS ಅವರೆಲ್ಲರೂ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಜಾಧವ್ ನಿವೃತ್ತ ಪೊಲೀಸ್ ಅಧೀಕ್ಷಕರು ಅವರು ಭಾಗವಹಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮ ಅಡಿಷನಲ್ SP ರಾಮ್ ಅರ್ಸಿದ್ದಿ, DSP ಹನಗರ್ ಮತ್ತು DSP ಲಕ್ಷ್ಮೀನಾರಾಯಣ್ ಮತ್ತು ಪೆರೇಡನ್ನು ಮುಂದಾಳತ್ವ ವಹಿಸಿಕೊಂಡಿದ್ದಂತಹ ನಮ್ಮ ಪ್ರೊಬೇಷನರಿ DSP ಸುರೇಶ್,
ಎಲ್ಲರೂ ಕೂಡ ಅತ್ಯುತ್ತಮ ಕೆಲಸ ನಿರ್ವಹಿಸಿದ್ದಾರೆ ಮತ್ತು ಎಲ್ಲ ನಮ್ಮ ಇನ್ಸ್ಪೆಕ್ಟರ್ಗಳು ಇಎಸ್ಐ ಸಿಬ್ಬಂದಿಗಳು ಎಲ್ಲರೂ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರಬೇಕು ಬಯಸ್ತೀನಿ ಅದರ ಮುಂದೆ ಈ ದಿನ ನಮ್ಮ ಯುಗಾದಿ ಹಬ್ಬದ ವಾತಾವರಣ ಕೂಡ ಇದೆ ಈ ಯುಗಾದಿ ಹಬ್ಬದಂದು ನಾನು ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ ಯುಗಾದಿ ಹಬ್ಬದ ಎಲ್ಲ ಒಳ್ಳೆಯ ಕೆಲಸಗಳು ಇದ್ದಿನಿಂದ ಪ್ರತಿಯೊಬ್ಬರಿಗೂ ಎಲ್ಲ ಶುಭವಾಗಲಿ ಒಳ್ಳೆಯ ಕೆಲಸಗಳಾಗಲಿ ಎಲ್ಲರಿಗೂ ಶುಭವಾಗಲಿ ಅಂತ ಬಯಸ್ತೇನೆ ಎಲ್ಲರಿಗೂ ಶುಭಾಶಯವನ್ನು ತಿಳಿಸ್ತೀನಿ ನಮ್ಮ ಅಧಿಕಾರಿಗಳಿಗೂ ಕೂಡ ಉತ್ತಮ ಪರೇಡನ್ನು ಈ ದಿನ ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಕೂಡ ಶ್ರಮ ವಹಿಸಿ ಕೆಲಸ ನಿರ್ವಹಿಸಿದ್ದಾರೆ ಅವರೆಲ್ಲರಿಗೂ ಪೊಲೀಸ್ ಧ್ವಜ ದಿನಾಚರಣೆ ಮತ್ತು ಯುಗಾದಿ ಹಬ್ಬದ ಹೃತ್ಪೂರ್ವಕ ಶುಭಾಶಯ